ಟೆಕೆ ಶಿವಕುಮಾರ್ ಪೊಲಿಟಿಕಲ್ ಸ್ಟ್ರಾಟಜಿನೇ ನಿಗೂಢ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಟ್ರು ನೋ ಅಂತಿದ್ದಾರೆ ಬಂಡೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನು, ಏನು ಅವರ ಪೊಲಿಟಿಕಲ್ ಸ್ಟ್ರಾಟಜಿ? ಈಗಂತೂ ಬಹಳ ಸ್ಪೆಷಲ್ ಆದ ಸ್ಟ್ರಾಟಜಿನೇ ಇರಬೇಕಾಗತ್ತೆ ಅಂತ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಏನಿದೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ, ಡಿಕೆ ಶಿ ಲೆಕ್ಕಾಚಾರದ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಹೈಕಮಾಂಡ್ ಕೊಡ್ತೀನಿ ಅಂದ್ರೂ ಕೂಡ ಬೇಡ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಚುನಾವಣೆ ಹೊತ್ತಿಗೆ ನೋಡೋಣ ಅಂತ ಹೇಳಿದ್ದಾರಂತೆ. ಸೊ ಬಂಡೆ ಮಾಡ್ತಾ ಇರೋ ರಾಜಕೀಯ ತಂತ್ರ ಒಂದ್ ರೀತಿನಲ್ಲಿ ನಿಗೂಢ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರಾವ್ ರಹಸ್ಯ ಸಭೆ ನಡೆಸಿದ್ದಾರೆ. ಚುನಾವಣೆವರೆಗೂ ನೀವೇ ಇರಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಚುನಾವಣೆ ಹೊತ್ತಿಗೆ ಬಿಟ್ಕೊಡಿ, ನಾನು ಗೆಲ್ಲಿಸ್ತೀನಿ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಒಂದು ಗಂಟೆ ನಡೆದಿರತಕ್ಕಂತ ಈ ಸಭೆಯಲ್ಲಿ ರಾಜಕೀಯ ತಂತ್ರಗಾರಿಕೆ ನಡೆದಿದೆ. ಕೊನೆ ಅವಧಿಯಲ್ಲಿ ಅಧ್ಯಕ್ಷನಾಗಿ ಪಕ್ಷ ಗೆಲ್ಲಿಸ್ತೀನಿ ತಂತ್ರಗಾರಿಕೆ ಮೂಲಕ, ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಮೇಲೇನಾದ್ರೂ ಡಿಕೆ ಶಿವಕುಮಾರ್ ಕಣ್ಣು ಹಾಕಿದಾರಾ? ಸಾಕಷ್ಟು ಬಾರಿ ಅವರ ಹೆಸರು ಕೇಳಿ ಬಂದಿತ್ತು ಅವರ ಬೆಂಬಲಿಗರ ಕಡೆಯಿಂದ, ಆದ್ರೆ ರಾಜಕೀಯ ಅನುಕೂಲ ಕೂಡಿ ಬಂದಿರಲಿಲ್ಲ. ಈಗ ಈ ಒಂದು ಸ್ಟ್ರಾಟಜಿಯ ಮುಖಾಂತರವಾಗಿ ಕೇವಲ ಕೆಪಿಸಿಸಿ ಹುದ್ದೆ ಮಾತ್ರವಲ್ಲ, ನೇರವಾಗಿ ಮುಖ್ಯಮಂತ್ರಿ ಹುದ್ದೆಗೇನೆ ಡಿಕೆ ಶಿ ಕಣ್ಣು ಹಾಕಿದಾರಾ? ದಿನೇಶ್ ಗುಂಡೂರಾವ್ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ, ಇವರಿಬ್ಬರ ಮಧ್ಯೆ ಏನ್ ಮಾತುಕತೆ ನಡೀತ? ಹಾಗಾದ್ರೆ ಎಲೆಕ್ಷನ್ ಬರೋವರೆಗೂ ನೀವೇ ಇರಿ, ಆ ನಂತರ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ನಾನು ಬರ್ತೀನಿ ಅಂತ ಮಾತಾಡ್ಕೊಂಡ್ರ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಬಹಳ ಕುತೂಹಲಕಾರಿಯಾಗಿದೆ ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಸ್ಟ್ರಾಟಜಿ ಏನಿದು, ಏನಿದ್ರ ಒಳ ಮರ್ಮ? ಲಕ್ಷ್ಮೀ ರಾಜ್ಕುಮಾರ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಕನಸನ್ನ ಕಾಣ್ತಿದ್ದಾರೆ. ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಅದಕ್ಕೆ ತಯಾರಿಯನ್ನು ಕೂಡ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಇದೀಗ ಡಿಕೆ ಶಿವಕುಮಾರ್ ಅವರು ಇಡಿ ಪ್ರಕರಣದಲ್ಲಿ ಬಂಧಿಸಿ ಜೈಲಿಗೆ ಹೋಯಿತು. ಜೈಲ್ ನಂತರ ಬಿಡುಗಡೆ ನಂತರ ಇದೀಗ ಅದನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುಟ್ಟಿಕೊಳ್ಳಲು ಹೈಕಮಾಂಡ್ ಕೂಡ ನಿರ್ಧರಿಸಿದ ಜೊತೆಗೆ ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೀಗ ನನಗೆ ಕೆಪಿಸಿಸಿ ಹುದ್ದೆ ಬೇಡ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದರೆ, ಆ ಮಾತುಕತೆಯಲ್ಲಿ ನಾನೀಗ ಐಟಿ ಮತ್ತು ಇಡಿ ಇಕ್ಕಡದಲ್ಲಿ ತಿಳ್ಕೊಂಡಿದ್ದೇನೆ, ಅನೇಕ ಕೇಸ್ಗಳು ನನ್ನ ಮೇಲಿದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಸ್ಟ್ರೆಸ್ ಅಲ್ಲಿ ಕೂಡ ಇದ್ದೀನಿ ಮತ್ತೆ ಹಲವಾರು ಕೇಸ್ಗಳನ್ನು ಕೂಡ ಬಗೆಹರಿಸಿಕೊಳ್ಬೇಕಾಗಿದೆ. ಹಾಗಾಗಿ ನನಗೆ ಬೇಡ, ಚುನಾವಣೆ ಹತ್ತಿರ ಸಂದರ್ಭದಲ್ಲಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡಿ, ಅಲ್ಲಿವರೆಗೆ ನೀವೇ ಮಾಡಿ ಅಂತ ಇದೀಗ ಒಳ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಮುಖಾಂತರ ಡಿಕೆ ಶಿವಕುಮಾರ್ ಅವರು ಒಂದು ವೇಳೆ ಮಧ್ಯಂತರ ಚುನಾವಣೆ ಬಂದ್ರು ಕೂಡ ಅಥವಾ ಇನ್ನು 3 ವರ್ಷ ಕಳೆದ ನಂತರ ಬಂದು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯ ಒತ್ತಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನ ವಹಿಸಿಕೊಳ್ಳಿದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನ ಯಾರು ನಿಭಾಯಿಸ್ತಾರೆ, ಅವರು ಚುನಾವಣೆಯನ್ನ ಅವರ ನೇತೃತ್ವದಲ್ಲಿ ನಡೀಬೇಕಾಗುತ್ತೆ. ಅದಕ್ಕೆ ಹಣಬಲವೂ ಬೇಕು ಮತ್ತು ಜಾತಿ ಬಲವೂ ಕೂಡ ಬೇಕು. ಹಾಗಾಗಿ ಡಿಕೆ ಶಿವಕುಮಾರ್ಗೂ ಎರಡೂ ಕೂಡ ಇದೆ. ಹಾಗಾಗಿ ಅದಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಒಪ್ಪಿದ್ದಾರೆ. ಸದ್ಯದಲ್ಲೇ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪಕ್ಷದ ಯಾವುದೇ ಜವಾಬ್ದಾರಿಯನ್ನ ವಹಿಸಿಕೊಳ್ಳದೆ ಇರಲು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗಾಗಿ. ಡಿಕೆ ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರಾವ್ ನಡುವೆ ಸಭೆ ನಡೆದಿದೆ. ಇವಾಗಲೇ ಬೇಡ ನನಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅಂತ ಹೇಳಿದಾರಂತೆ. ಹಾಗಂತ ಸುಮ್ಮನೆ ಇರ್ತಾರಾ? ನಾಟ್ ಅಟ್ ಆಲ್. ಕೆಪಿಸಿಸಿ ಅಧ್ಯಕ್ಷ ಹುದ್ದೆನ ಎಲೆಕ್ಷನ್ ಬಂದಾಗ ಕೊಡಿ ಅಂತ ಹೇಳಿದಾರಂತೆ. ಆಗ ನಾನು ಗೆಲ್ಲಿಸ್ತೀನಿ, ಅಲ್ಲಿಗೆ ಎಲೆಕ್ಷನ್ ಗೆಲ್ಸಿರೋ ಕ್ರೆಡಿಟ್ ಸಿಗುತ್ತೆ, ಮುಖ್ಯಮಂತ್ರಿ ಹುದ್ದೆಗೂ ಕೂಡ ಹಾದಿ ಸುಗಮ ಆಗತ್ತೆ. ಡಿಕೆ ಶಿವಕುಮಾರ್ ರಣತಂತ್ರ ಹೆಣದಿದ್ದಾರಾ? ಬಹಳ ವರ್ಷಗಳ ಅವರ ಬೆಂಬಲಿಗರ ನಿರೀಕ್ಷೆ ನಿಜವಾಗತ್ತಾ? ಏನಿದೆ ಡಿಕೆ ಶಿವಕುಮಾರ್ ಅವರ ಆಲೋಚನೆಯ ಹಿಂದಿನ ಮರ್ಮ?